ಒಂದಿಷ್ಟು ಸಮುದಾಯಗಳಿದ್ದಾವೆ. ಆ ಸಮುದಾಯಗಳ ಬಗ್ಗೆ ಬೆಳಗಾದ ನಂತರ ಸೂರ್ಯನ ಕಿರಣಗಳು ನಮ್ಮೆಲ್ಲರಿಗೂ ಕಾಣ್ತಾ ಇರೋದಕ್ಕಿಂತ ಮುಂಚೆನೆ ತಮ್ಮ ವೃತ್ತಿಯ ಸೇವೆಯನ್ನು ಮಾಡಿ ನಿರ್ಗಮಿಸುವಂಥವರು ಪೌರಕಾರ್ಮಿಕರು. ಅವರನ್ನು ಯಾರು ಕೂಡ ವ್ಯವಸ್ಥೆಯಲ್ಲಿ ನೆನಪನ್ನು ಮಾಡಿಕೊಳ್ಳೋದಿರಲಿ, ಸರ್ಕಾರ ಆನಂತರ ನೆನಪನ್ನು ಕೂಡ ಮಾಡಿಕೊಳ್ಳುವಂಥ ಸಂದರ್ಭಕ್ಕೆ ಯಾರು ಹೋಗಲಿಲ್ಲ. ಅವರು ಪ್ರತಿನಿಧಿಸುವಂಥ ಸಮುದಾಯಗಳು ದಲಿತ ಸಮುದಾಯದಲ್ಲೇ ಅವರನ್ನು ಗುರುತಿಸೋದು ಭಾಳ ಕಷ್ಟ. ಪೌರಕಾರ್ಮಿಕರಂದ್ರೆ ಏನೋ ಒಂದು ಆಚಾರ, ಇದರ ಮಧ್ಯೆ ಅವ್ರದ್ದೇನೋ ಒಂದು ಡ್ಯೂಟಿ. ಆದರೆ ನಾನು ಮೊದಲಿಂದ ಭಾಳಷ್ಟು ಆದಿಚುಂಚನಗಿರಿ ಮಹಾಸಂಸ್ಥಾನದ ವ್ಯಕ್ತಿಗಳಲ್ಲಿ ತಿಳಿಸ್ತಾ ಇರ್ತೀನಿ. ಆದಿಚುಂಚನಗಿರಿ ಮಹಾಸಂಸ್ಥಾನ ಅಂತ ಹೇಳಿದ್ರೆ ಭಾಳಷ್ಟು ಜನ ಅಂದ್ಕೊಂಡಿದ್ದಾರೆ, ಆದರೆ ಅದು ಜಾತಿ ಮಠ ಅಂತ. ಆದರೆ ಶ್ರೀ ಕ್ಷೇತ್ರದ ಅಡಿಯಲ್ಲಿ ನಡೆಯುವಂಥ ಕಾರ್ಯಕಲಾಪಗಳು, ಕಾರ್ಯಕ್ಷೇತ್ರಗಳು, ವಿದ್ಯಾದಾಸೋಹ, ಅನ್ನದಾಸೋಹ, ಈ ರೀತಿಯಾಗಿರುವಂಥ ಸಮಾಜಮುಖಿ ಕಾರ್ಯಕ್ರಮಗಳು ಅದು ಜಾತ್ಯಾತೀತವಾಗಿ ಧರ್ಮಾತೀತವಾಗಿ ಇರ್ತವೆ ಅನ್ನೋದಕ್ಕೆ ತುಂಬ ಮುಖ್ಯವಾಗಿರುವಂಥ ಸಾಕ್ಷಿ ಇವತ್ತು ಪೌರಕಾರ್ಮಿಕರಿಗೆ ಸನ್ಮಾನ ಅಂತ ಹೇಳೋದಕ್ಕೆ ತುಂಬ ಹೆಮ್ಮೆ ಅನಿಸ್ತಾ ಇದೆ. ಡಾಕ್ಟರ್ ಬಾಲಗಂಗಾಧರನಾಥ ಮಹಾಸ್ವಾಮೀಜಿಯವರು ಅವರ ಬಗ್ಗೆ ನಿಮ್ಮ ಪೂಜ್ಯರಿಗೆ ತಾನೇ ಹೇಳ್ತಾ ಇದ್ರು. ನಮ್ಮ ಬಾಲಣ್ಣವರು ಅವತರಿಂದಾಗಲೇ ಪೂಜ್ಯರಿಗೆ 224 ಕೆಜಿ ಬೆಳ್ಳಿ ತುಲಾಭಾರವನ್ನು ಮಾಡಿದರು ಅಂತೇಳಿ. ಆದರೆ ಅವರು ಅವ್ರಿಗೆ ಮಾಡಿದ್ರೆ ಇನ್ನು ಯಾರಿಗೆ ಮಾಡಬೇಕು ಅಂತ ಹೇಳ್ತಾ ಇದ್ರು. ಬಹಳ ತುಂಬ ದೊಡ್ಡ ಮಾತು. ಡಾಕ್ಟರ್ ಬಾಲಗಂಗಾಧರನಾಥ ಮಹಾಸ್ವಾಮೀಜಿಯವರಿಗೆ ಮಾಡಿರೋದು ಬೆಳ್ಳಿ ತುಲಾಭಾರ, ಆದರೆ ಶ್ರೀ ಕ್ಷೇತ್ರವನ್ನವರು ಬೆಳ್ಳಿ ಅಲ್ಲ ವಜ್ರದ ಆದಿಚುಂಚನಗಿರಿಯನ್ನಾಗಿ ಮಾಡಿದ್ರು ಅಂತ ಹೇಳಿದ್ರೆ ಅದು ತಪ್ಪಾಗಲ್ಲ. ಆ ಕ್ಷೇತ್ರದಲ್ಲಿ ಯಾವುದೇ ಶೋಷಿತ ಸಮುದಾಯಗಳಿಗೂ ಕೂಡ ಡಾಕ್ಟರ್ ಬಾಲಗಂಗಾಧರನಾಥ ಮಹಾಸ್ವಾಮೀಜಿಯವರು ಆಶೀರ್ವಾದ ಮಾಡಿಲ್ಲ ಅಂತ ಹೇಳಿದ್ರೆ ಅದು ತಪ್ಪಾಗುತ್ತೆ. ಚಿತ್ರದುರ್ಗದಲ್ಲಿ ಅನೇಕ ಮಠಮಾನ್ಯಗಳಿದ್ದಾವೆ, ಶೋಷಿತ ಸಮುದಾಯದ ಮಠಮಾನ್ಯಗಳು, ಆರ್ಥಿಕವಾಗಿ ಹಿಂದುಳಿದಿರುವಂಥ ಮಠಮಾನ್ಯಗಳು. ಅದರಲ್ಲಿ ಒಂದು ನಾಗಾರ್ಜುನ ಗುರುಪೀಠ. ನೀವು ಬನ್ನಿ, ಹಾಸನ ಕಡೆ ಭಾಳಷ್ಟು ಜನ ಬಂದಿಲ್ಲ ಅಂತ ಕಾಣಿಸುತ್ತೆ. ನಮ್ಮ ಮಠದ ದ್ವಾರಬಾಗಿಲಿನಲ್ಲಿ ಡಾಕ್ಟರ್ ಬಾಲಗಂಗಾಧರನಾಥ ಮಹಾಸ್ವಾಮೀಜಿಯವರು ನಿರ್ಮಿಸಿಕೊಟ್ಟಿರುವ ಕುಟೀರ ಅನ್ನುವಂಥ ನಾಮಫಲಕವನ್ನು ನಾವು ಹಾಕ್ಕೊಂಡಿದ್ದೀವಿ. ಇವತ್ತು ಒಂದಿಷ್ಟು ನಾಗಾರ್ಜುನ ಗುರುಪೀಠ, ಒಂದಿಷ್ಟು ಕಟ್ಟಡಗಳನ್ನು ಸ್ವಲ್ಪ ಕಟ್ಕೊಂಡಿದ್ದೀವಿ. ಈಗ ನಮ್ಗೆ ಅನಿಸ್ಬೋದು ಕಟ್ಟಡ ಏನೋ ತುಂಬ ದೊಡ್ಡದಾಗ್ಬಿಟ್ಟಿದೆ, ಯಾಕೆ ಅದು ಬೋರ್ಡ್ ಯಾಕೆ ಇಟ್ಕೋಬೇಕು ಅಂತೇಳಿ. ಆದರೆ ನಾವು ನಮಗೆ ನೆಲೆಯನ್ನು, ಅಸ್ತಿತ್ವವನ್ನು ಯಾರು ಕೊಟ್ಟಿರ್ತಾರೆ ಅವರನ್ನು ಮರೆತ್ರೆ ಭವಿಷ್ಯದಲ್ಲಿ ನಮಗೆ ಒಳ್ಳೆಯದು ಅದು ತುಂಬ ಕಷ್ಟ. ಆ ಕಾರಣಕ್ಕೋಸ್ಕರ ಡಾಕ್ಟರ್ ಬಾಲಗಂಗಾಧರನಾಥ ಮಹಾಸ್ವಾಮೀಜಿಯವರನ್ನು ಈ ಸಂದರ್ಭದಲ್ಲಿ ನಾವು ನೆನಪನ್ನ ಮಾಡಿಕೊಳ್ತಾ ಇದ್ದೀವಿ. ಅವರು ನಮ್ಮ ಜೊತೆಗೆ ಭೌತಿಕವಾಗಿ ಇಲ್ಲದೇ ಇರಬಹುದು, ಆದರೆ ಅದೃಶ್ಯ ಆಗಿರುವಂಥ ಸಂದರ್ಭದಲ್ಲಿ ಅವರ ಆಶೀರ್ವಾದ ನಮ್ಮಂಥ ಅನೇಕ ಶೋಷಿತ ಸಮುದಾಯಗಳಲ್ಲಿ ಅವರ ಮೇಲೆ ಇದ್ದೇ ಇರುತ್ತೆ ಅನ್ನುವಂಥ ಮಾತು ಮತ್ತು ನಂಬಿಕೆ ನಮಗಿದೆ. ಅವರಿವತ್ತು ನಮ್ಮನ್ನು ಎಲ್ಲ ಒಂದು ಕಡೆ ನೋಡ್ತಾ ಇರ್ತಾರೆ, ಪೌರಕಾರ್ಮಿಕರಿಗೆ ಸನ್ಮಾನ ಮಾಡ್ತಿದ್ದಾರೆ ಶಂಭುನಾಥ ಸ್ವಾಮೀಜಿಗಳು ಚಂದ್ರಪಟ್ಟಣದ ಈ ಕ್ಷೇತ್ರದಲ್ಲಿ ಅಂತ ಹೇಳಿದ್ರೆ ಅವರಿಗೆ ಇದಕ್ಕಿಂತ ಸಂತೋಷ ಇನ್ಯಾವುದು ಆಗಿರಲಿಕ್ಕಿಲ್ಲ ಅನ್ನುವಂಥದ್ದು ನನ್ನ ಭಾವನೆ. ಆದಿಚುಂಚನಗಿರಿ ಕ್ಷೇತ್ರದಲ್ಲಿ ಇರುವಂಥ ಎಲ್ಲ ಪೂಜ್ಯರು ಅಷ್ಟೇ, ನಮ್ಮ ದಸರಿಗಟ್ಟು ಸ್ವಾಮೀಜಿಗಳು, ಕಬ್ಬಳ್ಳಿ ಸ್ವಾಮೀಜಿಗಳು, ಶೃಂಗೇರಿ ಸ್ವಾಮೀಜಿಗಳು, ಭಾಳಷ್ಟು ಜನಕ್ಕೆ ದಕ್ಷಿಣ ಭಾಗದಲ್ಲಿ ನಾವು ಇರುವಂಥ ಮಠ ಮತ್ತು ಸಂಪರ್ಕ ಇರೋದ್ರಿಂದ ಈ ಭಾಗದ ಒಡನಾಟ ನಿಮಗೆಲ್ಲ ತಿಳಿದಿರ ಕಡಿಮೆ ಇರುವಂಥದ್ದು. ಚಿತ್ರದುರ್ಗದ ಮಠಾಧೀಶರ ಒಡನಾಟ ನನಗೆ ಹೆಚ್ಚಿದ್ರೂ ಕೂಡ ನನ್ನನ್ನು ಆದಿಚುಂಚನಗಿರಿ ಮಠದ ಶಾಖೆಗಳಲ್ಲಿ ಒಂದು ಅನ್ನುವಂಥ ಮಠದಲ್ಲಿ ನಮ್ಮ ಎಲ್ಲ ಪೂಜ್ಯರು ತಿಳ್ಕೊಂಡಿದ್ದಾರೆ ಅಂತ ಹೇಳಿದ್ರೆ ಇದನ್ನು ಬೆಲೆ ಕಟ್ಟಲಿಕ್ಕಾಗುತ್ತೆ ಅನ್ನುವಂಥ ಮಾತನ್ನು ಈ ಸಂದರ್ಭದಲ್ಲಿ ಹೇಳಬೇಕಾಗುತ್ತೆ. ನಾನು ಹಲವಾರು ಸಂದರ್ಭದಲ್ಲಿ ಹೇಳ್ತಾ ಇದ್ದೀನಿ, ಒಕ್ಕಲಿಗ ಸಮಾಜಕ್ಕೂ ಮತ್ತು ನಮ್ಮ ದಲಿತ ಸಮಾಜಕ್ಕೂ, ವಿಶೇಷವಾಗಿ ಮಧ್ಯ ಕರ್ನಾಟಕದಲ್ಲಿ ಅತಿ ಹೆಚ್ಚಿರುವಂಥ ಮಾದಿಗ ಸಮಾಜಕ್ಕೆ ಹೆಚ್ಚಿನದಾಗಿರುವಂಥ ಅವಿನಾಭಾವ ಸಂಬಂಧ. ಹೇಗೆ ಅಂತ ಹೇಳಿದ್ರೆ ನಮ್ಮ ಜನರೆಲ್ಲರೂ ಕೂಡ ಕೃಷಿ ಕಾರ್ಮಿಕರಾಗಿ ಒಕ್ಕಲಿಗ ಸಮುದಾಯದ ಕೃಷಿ ಕಾರ್ಮಿಕ ಚಟುವಟಿಕೆಗಳಿಗೆ ನಮ್ಮ ರೋಗಿ ಬದುಕನ್ನು ಕಟ್ಕೊಳ್ತಾರೆ ಅಂತೇಳಿ.
ಈ ಸಂದರ್ಭದಲ್ಲಿ ಒಂದು ಮಾತನ್ನು ಈ ಭಾಗದ ನಮ್ಮ ಜನರು ಸ್ವಲ್ಪ ಜನ ಇರ್ಬೋದು ಅವ್ರಿಗೆ ನಾನು ಕೇಳಿ ಹೇಳಬೇಕು. ಯಾಕೆ ಹೇಳ್ಬೇಕಂತ ಹೇಳಿದ್ರೆ ನಮ್ಮ ಶಾಸಕರಿದ್ದಾರೆ, ರಾಜಕಾರಣ ಮಾಡಬೇಕಾದ್ರೆ ಒಂದಿಷ್ಟು ಈಗ ರಾಜಕೀಯವಾಗಿ ಒಂದಿಷ್ಟು ಕೆಲವೇ